ರಾಜಕಾರಣ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆಯಾ ಇವತ್ತಿನಿಂದ ಮಹಾರಾಷ್ಟ್ರದಲ್ಲಿ ಅಸಲಿ ಡ್ರಾಮಾ ನಡೆಯುತ್ತಾ ಇವತ್ತೇ ಮಹಾರಾಷ್ಟ್ರಕ್ಕೆ ರೆಬೆಲ್ ಶಾಸಕರು ಬರ್ತಾರ ಮಹಾರಾಷ್ಟ್ರ ರೆಬೆಲ್ ಶಾಸಕರಿಗೆ ಶಿವಸೇನೆ ಟೀಮ್ ಹೊಸ ಅಸ್ತ್ರ ಪ್ರಯೋಗಿಸ್ತಾ ಇದೆ ಹಾಗಿದ್ರೆ ರೆಬೆಲ್ ಶಾಸಕರು ಮಹಾರಾಷ್ಟ್ರಕ್ಕೆ ಇವತ್ತೇ ಬರ್ತಾರ 16 ರೆಬೆಲ್ ಶಾಸಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ಏಕನಾಥ್ ಶಿಂದೆ ಸೇರಿ 16 ರೆಬೆಲ್ ಶಾಸಕರಿಗೆ ನೋಟಿಸ್ ಜಾರಿಯಾಗಿದೆ ಇವತ್ತು ಸಂಜೆ 5 ಗಂಟೆಯ ಒಳಗೆ ಖುದ್ದು ಹಾಜರಿರಲು ಸೂಚನೆ 16 ಶಾಸಕರ ಕಚೇರಿಗೂ ನೋಟಿಸ್ ಕಳಿಸಿದ್ದಾರೆ ಡೆಪ್ಯೂಟಿ ಸ್ಪೀಕರ್ ಇವತ್ತು ಬರದಿದ್ರೆ ಶಾಸಕರ ವಿರುದ್ಧ अनर्हते अस्त्र प्रयोग आगता डेप्यूटी स्पीकर नरहरी जिरवाल नड़े बगे कुतूहल मूड़ता है संजे 5 गंटे वळगे एकनाथ शिंदे सेरी 16 रेबेल शासकरु खुद हाजरागुवंते डेप्यूटी स्पीकर नरहरी नोटिस कोट्टिद्दु रेबेल शासकरु महाराष्ट्रक्के इवत्तु बर्तार असली ड्रामा इवत्तिनिंद शुरु क्लाइमैक्स हंत तलुपिदे महाराजकीय हैड्रामा सुप्रीम मेट्टिलेरिद महाराष्ट्र राजकीय बिक्कट्टु 16 शासकरन्न अनर्हगोळिसुवंते मनवि माडितु शिवसेने शिंदे टीम सेरी ओट्टु 16 शासकरिगे डेप्यूटी स्पीकर नोटिस कोट्टिद्दु डेप्यूटी स्पीकर नडेयिंदागि ಹಿಂದೆ ಟೀಮ್ ಮತ್ತಷ್ಟು ಬಂಡಾಯ ಎದ್ದಿದೆ ಶಿವಸೇನೆಯ ಶಾಸಕಾಂಗ ನಾಯಕನಾಗಿ ಅಜಯ್ ಚೌಧರಿಯ ನೇಮಕ ಆಗಿರುವಂತದ್ದು ಇದೆಲ್ಲವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಶಿಂದೆ ಟೀಮ್ ಡೆಪ್ಯೂಟಿ ಸ್ಪೀಕರ್ ನಡೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ चौधरी नेमकवन्न प्रश्निसि कूड़ा कोर्ट के अर्जी सल्लिके शिवसेने शासकांग नायकन अजय चौधरी नेमकवन्न प्रश्निसि शिंदे टीम कोर्ट के अर्जी सल्लिसिदे उद्धव विरुद्ध एकनाथ शिंदे टीम मत्तष्टु आक्रोशवन्न व्यक्तपडिसुत्ता इदे तम्मन्न पदच्युतगोळिसुव विषय निर्धार आगबेकु अनर्हते अर्जी बग्गे क्रम कैगोळ्ळदंते स्पीकर गे आदेशिसबेकु अंत सुप्रीम कोर्ट गे सल्लिसिद अर्जियल्लि शिंदे मनवि माड्कोंडिद्दारे ठाकरे विरुद्ध बंडाय शासकर कानूनु समर एसी बेळवणिगे बग्गे इन्नष्टु डीटेल्स पडेयोण नम्म हिरिय प्रतिनिधि प्रशांत नातु संपर्कदल्लिद्दारे प्रशांत इवत्तिनिंद महाराष्ट्रदल्लि असली ड्रामा शुरुवागुत्त अंत प्रमुखवागि शिंदे सल्लिसिरुवंत सुप्रीम नल्लि सल्लिसिरुवंत अर्जिगे संबंधपट्टंते याव रीतिय बेळवणिगेगळागबहुदु अंत प्रतिमा ईगागले निन्ने संजे 6:30 सुमारिगे एकनाथ शिंदे बणद कडेयिंद एरडु अर्जिगळु सुप्रीम कोर्ट नल्लि सल्लिके आगिवे ಎರಡು ಅರ್ಜಿಗಳು ಏಕಕಾಲಕ್ಕೆ ಒಂದೇ ಪೀಠದ ಎದುರು ವಿಚಾರಣೆಗೆ ಬರಲಿವೆ ಒಂದು ಮೊದಲ ಅರ್ಜಿಯನ್ನ ಏಕನಾಥ್ ಶಿಂದೆ ಸಲ್ಲಿಸಿದ್ದಾರೆ ಅದರಲ್ಲಿ ಎರಡು ಪ್ರಮುಖವಾಗಿರತಕ್ಕಂತ ಅಂಶಗಳನ್ನು ಏಕನಾಥ್ ಶಿಂದೆ ಪ್ರಸ್ತಾಪಿಸಿದ್ದಾರೆ ಒಂದು ಮಹಾರಾಷ್ಟ್ರದ ಡೆಪ್ಯೂಟಿ ಸ್ಪೀಕರ್ ನರಹರಿ ಜಿವಾಲ್ ನಮ್ಮ ಬಳಿ ಸಂಖ್ಯೆಯ ಬಲಬಲದಲ್ಲಿ ನಮ್ಮ ಬಳಿ ಹೆಚ್ಚು ಸಂಖ್ಯೆ ಇದ್ದರೂ ಕೂಡ ಡೆಪ್ಯೂಟಿ ಸ್ಪೀಕರ್ ನರಹರಿ ಜಿವಾಲ್ ನನ್ನನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾನ್ಯತೆ ಮಾಡದೆ ಅಜಯ್ ಚೌಧರಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಾರೆ ಇದು ತಪ್ಪು ಮತ್ತು ಕಾನೂನು ಬಾಹಿರ ಅಂತಕಂತದ್ದು ಮೊದಲನೇ ಅಂಶ ಎರಡನೇ ಅಂಶ ಏಕನಾಥ್ ಶಿಂದೆ ಪ್ರಸ್ತಾಪಿಸಿರತಕ್ಕಂತದ್ದು ನಮ್ಮ ವಿರುದ್ಧ ನಮ್ಮ ಬಳಿ 2-3 ಕ್ಕಿಂತ ಹೆಚ್ಚು ಶಾಸಕರ ಸಂಖ್ಯೆ ಇದ್ದರು ಕೂಡ ನಮ್ಮ ವಿರುದ್ಧ 10 ಶೆಡ್ಯೂಲ್ ನ ಪ್ರಕಾರ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ಅನ್ನು ಏನ್ ಶಿವಸೇನೆ ಮೂವ್ ಮಾಡಿತ್ತು ಅದರ ಆಧಾರದ ಮೇಲೆ ನಮಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಅದು ಅಸಂವಿಧಾನಿಕ ಆ ನೋಟಿಸ್ ಗೆ ತಡೆಯಾಜ್ಞೆಯನ್ನು ನೀಡಬೇಕು ಅಂತಕಂತ
ಒಂದು ಮೇಲ್ಮನ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಏಕನಾಥ್ ಶಿಂದೆ ಸಲ್ಲಿಸಿದ್ದಾರೆ, ಇನ್ನೊಂದು ಅರ್ಜಿಯನ್ನ ಏಕನಾಥ್ ಶಿಂದೆ ಯಾರನ್ನ ಚೀಫ್ ವಿಪ್ ಆಗಿ ನೇಮಿಸಿದ್ರು ಭರತ್ ಗೋಗವ್ಲೆ, ಅವರು ಕೂಡ ಒಂದು ಪ್ರತ್ಯೇಕ ಅರ್ಜಿಯನ್ನ ದಾಖಲಿಸಿದ್ದಾರೆ. ನನ್ನನ್ನ 40ಕ್ಕೂ ಹೆಚ್ಚು ಶಾಸಕರು ಒಟ್ಟಾಗಿ ಚೀಫ್ ವಿಪ್, ಅದನ್ನ ಮರಾಠಿಯಲ್ಲಿ ಪ್ರದೋತ್ ಅಂತ ಕರೀತಾರೆ, ಚೀಫ್ ವಿಪ್ ಆಗಿ ನೇಮಕ ಮಾಡಲಾಗಿತ್ತು ಸಚೇತಕರಾಗಿ. ಆದರೆ ಅದರ ಬದಲಾಗಿ ಡೆಪ್ಯೂಟಿ ಸ್ಪೀಕರ್ ಸುನೀಲ್ ಪ್ರಭು ಅವರನ್ನ ಚೀಫ್ ವಿಪ್ ಆಗಿ ನೇಮಿಸಿದ್ದಾರೆ. ಇದು ಅಸಂವಿಧಾನಿಕ ಅಂತಕ್ಕಂಥದ್ದನ್ನ ಎರಡನೇ ಅರ್ಜಿಯಲ್ಲಿ ದಾಖಲಿಸಲಾಗಿದೆ. ಪ್ರಮುಖವಾಗಿ ಎರಡು ಅರ್ಜಿಗಳ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಸೂರ್ಯಶಾಂತಿ ಅವರ ದ್ವಿಸದಸ್ಯ ಪೀಠ ಇವತ್ತು ವಿಚಾರಣೆಯನ್ನ ನಡೆಸಲಿದೆ. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ, ಯಾಕಂದ್ರೆ ನೋಡಿ, ಇವತ್ತು ಮ್ಯಾಟರ್ ಮೆನ್ಷನಿಂಗ್ ಗೆ ಬರಲಿದೆ, ಅಂದ್ರೆ ಶೀಘ್ರ ವಿಚಾರಣೆಗೆ ಏನ್ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುತ್ತೋ ಅನ್ನೋದರ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ನಿರ್ಧರಿತವಾಗ್ತವೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ ಡೆಪ್ಯೂಟಿ ಸ್ಪೀಕರ್ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡುತ್ತಾ ಅಥವಾ ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ನೀಡಿದ್ದಾರೆ, ನೀವು ಉತ್ತರವನ್ನ ನೀಡಿ, ಡೆಪ್ಯೂಟಿ ಸ್ಪೀಕರ್ ನಿರ್ಣಯವನ್ನ ತೆಗೆದುಕೊಂಡ ಮೇಲೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸುತ್ತೆ ಅಂತಕ್ಕಂಥದ್ದನ್ನ ಹೇಳುತ್ತಾ, ಈ ಎರಡೂ ಸಾಧ್ಯತೆಗಳ ಮೇಲೆ ಮಹಾರಾಷ್ಟ್ರದ ಬೆಳವಣಿಗೆಗಳು ಅವಲಂಬಿತವಾಗಿವೆ. ನಿಜ ನಿಜ. ಪ್ರಶಾಂತ್ ಇದರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಗಮನಿಸೋದಾದ್ರೆ, ಮೊದಲಿಗೆ ಸಿಎಂ ಠಾಕ್ರೆ ವಿರುದ್ಧ ಏಕನಾಥ್ ಶಿಂದೆ ಕಾನೂನು ಸಮರ, ಅನರ್ಹತೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಗೆ ಶಿಂದೆ ಬಣ ಅರ್ಜಿಯನ್ನ ಹಾಕಿರೋದು, ಈಗ ಸುಪ್ರೀಂ ಕೋರ್ಟ್ ಅಂಗಳವನ್ನ ತಲುಪಿದೆ ಮಹಾರಾಷ್ಟ್ರದ ಈ ಹೈಡ್ರಾಮಾ. ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ, ಎರಡು ಪ್ರತ್ಯೇಕ ಅರ್ಜಿಯನ್ನ ಏಕನಾಥ್ ಶಿಂದೆ ಬಣ ಸಲ್ಲಿಸಿದೆ. ಸೂರ್ಯಕಾಂತ್ ಪರಾದಿವಾಲ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಪರಾದಿವಾಲ ಪೀಠದಲ್ಲಿ ವಿಚಾರಣೆ, ಏಕನಾಥ್ ಶಿಂದೆ ಪರ ವಕೀಲ ಹರೀಶ್ ಸಾಳ್ವೆ ವಾದಿಸಲಿದ್ದರೆ ಡೆಪ್ಯೂಟಿ ಸ್ಪೀಕರ್ ಪರ ಕಪಿಲ್ ಸಿಬಲ್ ವಾದಿಸಲಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಪರ ಅಭಿಷೇಕ್ ಸಿಂಘ್ವಿ ವಾದ. ಮಹಾರಾಷ್ಟ್ರ ರಾಜಕೀಯಕ್ಕೆ ಹಾಗಿದ್ರೆ ಇವತ್ತೇ ತೆರೆ ಬೀಳುತ್ತ, ಏನ್ ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್? ಸುಪ್ರೀಂ ಕೋರ್ಟ್ ನತ್ತ ಇಡೀ ದೇಶದ ಜನರ ಚಿತ್ತ ನೆಟ್ಟಿದೆ. ಎಸ್ಐ ಬಗ್ಗೆ ಅಪ್ಡೇಟ್ಸ್ ಪಡೆಯೋಣ. ಪ್ರಶಾಂತ್ ನಾಥ್ ಸಂಪರ್ಕದಲ್ಲಿ. ಪ್ರಶಾಂತ್, ತಾವ್ ಹೇಳ್ತಾ ಇದ್ರಿ ಕಾನೂನು ಸಮರ ಯಾವ ರೀತಿಯಲ್ಲಿ ಸಾಗಬಹುದು ಅಂತ, ಅಂದ್ರೆ ಇದು ಸುದೀರ್ಘವಾದಂತಹ ಒಂದು ಬೆಳವಣಿಗೆ ಆಗಲಿದೆಯಾ ಅಥವಾ ತುರ್ತಾಗಿ ಇದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯತೆಗಳಿದೆಯಾ? ನೋಡಿ ಪ್ರತಿಭಾ, ನಿಶ್ಚಿತವಾಗಿ ಸುಪ್ರೀಂ ಕೋರ್ಟ್ ಇವತ್ತು ಏನು ಮ್ಯಾಟರ್ ಅನ್ನ ಮೆನ್ಷನ್ ಮಾಡಲಾಗತ್ತೆ 10:30 ಸುಮಾರಿಗೆ. ನೋಡಿ, ಸೋಮವಾರ ಮತ್ತು ಶುಕ್ರವಾರ ಈ ಮ್ಯಾಟರ್ ಅನ್ನ ಮೆನ್ಷನ್ ಮಾಡಲಾಗತ್ತೆ ಸುಪ್ರೀಂ ಕೋರ್ಟ್ನ ನಾನಾ ಪೀಠಗಳ ಎದುರು. ಇವತ್ತು ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಪರಾದಿವಾಲಾ ಅವರ ಪೀಠದ ಎದುರು ಮೆನ್ಷನಿಂಗ್ ಆಫ್ ಮ್ಯಾಟರ್ಸ್ ಗೆ ಅವಕಾಶವನ್ನ ನೀಡಲಾಗಿದೆ 10:30ಕ್ಕೆ ಮೆನ್ಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ. ನೋಡಿ, ಸುದೀರ್ಘವಾದ ಪ್ರತಿವಾದ ಈ ಮೆನ್ಷನಿಂಗ್ ಸಂದರ್ಭದಲ್ಲಿ ನಡೆಯಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಮಧ್ಯಪ್ರವೇಶ ಮಾಡುತ್ತಾ ಇಲ್ವಾ ಅನ್ನೋದ್ರ ಆಧಾರದ ಮೇಲೆ ಮಹಾರಾಷ್ಟ್ರದ ಮುಂದಿನ ರಾಜಕಾರಣ ನಡೆಯುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ ಈಗಾಗಲೇ ಅನಾರೋಗ್ಯದಿಂದ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ನಿನ್ನೆ ಮಧ್ಯಾಹ್ನ ರಾಜಭವನಕ್ಕೆ ಬಂದಿದ್ದಾರೆ. ಹೀಗಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತು ಈ ನೋಟಿಸ್ ಗೆ ತಡೆಯಾಜ್ಞೆಯನ್ನ ನೀಡಿದ್ರೆ ಈಗಾಗಲೇ ವೈ ಪ್ಲಸ್ ಸೆಕ್ಯೂರಿಟಿಯನ್ನ ಕೇಂದ್ರ ಸರ್ಕಾರ ಬಂಡುಕೋರ ಶಾಸಕರಿಗೆ ಕಲ್ಪಿಸಿದೆ. ಹೀಗಾಗಿ ಅವರು ಬಂದು ರಾಜಭವನಕ್ಕೆ ಕೂಡ ಬಂದು ರಾಜ್ಯಪಾಲರಿಗೆ ಪತ್ರವನ್ನ ಸಲ್ಲಿಸತಕ್ಕಂತ ಸಾಧ್ಯತೆಗಳಿವೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತು ಮಧ್ಯಪ್ರವೇಶ ಮಾಡದೆ ಹೋದ್ರೆ ಏಕನಾಥ್ ಶಿಂದೆ ಬಣದ 16 ಶಾಸಕರು ಡೆಪ್ಯೂಟಿ ಸ್ಪೀಕರ್ಗೆ ಉತ್ತರವನ್ನ ನೀಡಲಿಕ್ಕೆ ಸಂಜೆಯವರೆಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಕಾಲಾವಕಾಶವನ್ನ ವಿಸ್ತರಿಸಿ ಅಂತಕ್ಕಂತಹ ಒಂದು ಪತ್ರವನ್ನ ಕೂಡ ಏಕನಾಥ್ ಶಿಂದೆ ಬಣ ಡೆಪ್ಯೂಟಿ ಸ್ಪೀಕರ್ಗೆ ನೀಡಬೇಕಾಗತ್ತೆ. ಹೀಗಾಗಿ ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಇಡೀ ಒಂದು ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಕಾನೂನಿನ ವ್ಯಾಖ್ಯೆ ಮತ್ತು ಆದೇಶವೇನು ಅಂತಕ್ಕಂಥದ್ರ ಆಧಾರದ ಮೇಲೆ ಮಹಾರಾಷ್ಟ್ರದ ಮುಂದಿನ ರಾಜಕಾರಣ ನಿಂತಿದೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಈಗಾಗಲೇ ಡೆಪ್ಯೂಟಿ ಸ್ಪೀಕರ್ 16 ಬಂಡುಕೋರ ಶಾಸಕರಿಗೆ ನೀಡಿರ್ತಕ್ಕಂತ ನೋಟಿಸ್ ಏನಿದೆ, ಆ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ನ ನೋಟಿಸ್ ನ ಆಧಾರದ ಮೇಲೆ ಮುಂದಿನ ರಾಜಕಾರಣ ನಿಂತಿದೆ. ಹೀಗಾಗಿ ಇವತ್ತು ಬೆಳಗ್ಗೆ 10:30 ಸುಪ್ರೀಂ ಕೋರ್ಟ್ ನ ಆದೇಶ ಇಡೀ ಪ್ರಕರಣದಲ್ಲಿ ಮಹತ್ವದ್ದಾಗಿರಲಿದೆ.
ಪ್ರತಿಮಾ ಪ್ರಶಾಂತ್ ಶಾಸಕಾಂಗದ ಪಕ್ಷದ ನಾಯಕನ ಸ್ಥಾನದಿಂದ ನನ್ನನ್ನ ವಜಾಗೊಳಿಸಲಾಗಿದೆ ಈ ಕ್ರಮ ಸರಿಯಿಲ್ಲ ಅಂತ ಏನು ಶಿಂಧೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ನಿಜಕ್ಕೂ ಕಾನೂನಾತ್ಮಕವಾಗಿ ಅವಕಾಶಗಳು ಇತ್ತ ವಜಾ ಮಾಡೋದಕ್ಕೆ ಹೇಗೆ ಅಂತ ನೋಡಿ ಅದರಲ್ಲಿ ನಿಶ್ಚಿತವಾಗಿ ಎರಡು ಅಂಶಗಳಿವೆ ಒಂದು ಏಕನಾಥ್ ಶಿಂಧೆ ಬಣ ಪತ್ರವನ್ನ ಏನು ಡೆಪ್ಯೂಟಿ ಸ್ಪೀಕರ್ ಗೆ ಕಳಿಸ್ಕೊಟ್ಟಿತ್ತು ಆಗ ಏಕನಾಥ್ ಶಿಂಧೆ ಬಳಿ ನಂಬರ್ಸ್ ಗಳು ಇರಲಿಲ್ಲ ಅದರ ಆಧಾರದ ಮೇಲೆ ಡೆಪ್ಯೂಟಿ ಸ್ಪೀಕರ್ ಅಜಯ್ ಚೌಧರಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ನೇಮಿಸಿದ್ದಾರೆ ಅಂತಕಂತದ್ದು ಕಾಂಗ್ರೆಸ್ ಮತ್ತು ಎನ್ಸಿಪಿ ಗಳು ವಾದಿಸ್ತಾ ಇದೆ ಆದರೆ ಪ್ರಮುಖವಾಗಿ ಯಾವಾಗ 2/3 ಮೆಜಾರಿಟಿಯ ಪ್ರಶ್ನೆ ಬರುತ್ತೋ ಅಂದ್ರೆ ಒಂದು ಪಕ್ಷದ ಚುನಾಯಿತ ಜನಪ್ರತಿನಿಧಿಗಳ ಪೈಕಿ 2/3 ರಷ್ಟು ಚುನಾಯಿತ ಜನಪ್ರತಿನಿಧಿಗಳು ಒಟ್ಟಾಗಿ ಬಂದು ತಮ್ಮದೇ ಆಗಿರತಕ್ಕಂತ ಒಂದು ಬಣಕ್ಕೆ ಮಾನ್ಯತೆ ನೀಡಬೇಕು ಅಂತಕಂತದನ್ನ ಕೇಳಿಕೊಂಡಾಗ ಪ್ರಿಸೈಡಿಂಗ್ ಆಫೀಸರ್ ಏನಿರ್ತಾರೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಆ ಬಣಕ್ಕೆ ಮಾನ್ಯತೆಯನ್ನ ನೀಡಬೇಕು ಮತ್ತು ಅದಕ್ಕೆ 10th ಶೆಡ್ಯೂಲ್ ಅಪ್ಲೈ ಆಗಲ್ಲ ಅಂತಕಂತದನ್ನ ಕಾನೂನು ಹೇಳುತ್ತೆ ಯಾಕಂದ್ರೆ 10th ಶೆಡ್ಯೂಲ್ ಅಪ್ಲಿಕೇಬಲ್ ಯಾವಾಗ 2/3 ಅಷ್ಟು ಶಾಸಕರು ಒಟ್ಟಾಗಿ ಬರ್ತಾರೋ ಮತ್ತೊಂದು ಬಣವನ್ನಾಗಿ ಪ್ರತ್ಯೇಕವಾಗಿ ಅವರಿಗೆ ಒಂದು ಮಾನ್ಯತೆಯನ್ನ ಕೊಡಬೇಕು ಅಂತಕಂತದನ್ನ ಕಾನೂನು ಹೇಳುತ್ತೆ ಇಲ್ಲಿ ಏಕನಾಥ್ ಶಿಂಧೆ ಬಳಿ 2/3 ಗಿಂತ ಜಾಸ್ತಿ ಶಾಸಕರು ಅವರ ಬಳಿ ಒಟ್ಟಾಗಿದ್ದಾರೆ ಆದರೆ ಕಾನೂನಿನ ಕೆಲ ವ್ಯಾಖ್ಯೆಗಳು ಕೂಡ ಸ್ಪಷ್ಟವಾಗಿವೆ ಯಾಕಂದ್ರೆ ಈಗ ಶಿವಸೇನಾ ಕೂಡ ಒಂದು ಕಾನೂನಿನ ಆಟವನ್ನ ಆಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಹೀಗಾಗಿ 42 ಶಾಸಕರು ಏಕನಾಥ್ ಶಿಂಧೆ ಬಳಿ ಇದ್ರು ಕೂಡ 16 ಶಾಸಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಆ 16 ಶಾಸಕರ ನೋಟಿಸ್ ಮೇಂಟೇನೇಬಲ್ ಅಂತಕ್ಕಂಥದ್ದನ್ನ ಏನಾದ್ರೂ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಡೆಪ್ಯೂಟಿ ಸ್ಪೀಕರ್ ಒಂದು ಹೆಜ್ಜೆಯನ್ನ ಮುಂದಿಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆಗ ಉಳಿದಿರುವ ಶಾಸಕರನ್ನ ಮುಂಬೈಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಸೆಳೆಯುವ ಪ್ರಯತ್ನವನ್ನ ಶಿವಸೇನೆ ಮಾಡ್ತಾ ಇದೆ ಪ್ರತಿಭಾ ಇದನ್ನು ನೋಡಿದ್ರೆ ಆಟ ಇನ್ನು ಮುಗಿದಿಲ್ಲ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಏನ್ ಹೇಳುತ್ತೆ ಅನ್ನೋದರ ಮೇಲೆ ಈ ಪೊಲಿಟಿಕಲ್ ಗೇಮ್ ಮುಂದುವರಿಯಲಿದೆ ಎಸ್ ಪ್ರಶಾಂತ್ ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೇನೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡೆಯುವುದಕ್ಕೆ ಶಿವಸೇನಾ ರೆಬೆಲ್ ಶಾಸಕರಿಗೆ ಈಗ ಕೇಂದ್ರದಿಂದ ವೈ ಪ್ಲಸ್ ಭದ್ರತೆಯನ್ನು ನೀಡಲಾಗಿದೆ ಸಿಆರ್ಪಿಎಫ್ ಯೋಧರಿಂದ 15 ರೆಬೆಲ್ ಶಾಸಕರಿಗೆ ಭದ್ರತೆ ಕೇಂದ್ರ ಗೃಹ ಇಲಾಖೆಯಿಂದ ಸೇನಾ ರೆಬೆಲ್ಸ್ಗೆ ಸೆಕ್ಯೂರಿಟಿ ರೆಬೆಲ್ ಶಾಸಕರು ಇವತ್ತು ಮಹಾರಾಷ್ಟ್ರಕ್ಕೆ ಬರ್ತಾರ ಡೆಪ್ಯೂಟಿ ಸ್ಪೀಕರ್ ನೋಟಿಸ್ ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ವೈ ಪ್ಲಸ್ ಶ್ರೇಣಿಯ ಭದ್ರತೆಯಲ್ಲಿ ರೆಬೆಲ್ ಶಾಸಕರು ಮುಂಬೈಗೆ ಬರುವ ಸಾಧ್ಯತೆ ಸದ್ಯ ಅಸ್ಸಾಂನ ಗುವಾಹಟಿ ಹೋಟೆಲ್ನಲ್ಲಿ ರೆಬೆಲ್ಸ್ ವಾಸ್ತವ್ಯ ಹೂಡಿದ್ದಾರೆ ಭಾರಿ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಮಹಾರಾಷ್ಟ್ರ ರಾಜಕೀಯ ಸರ್ಕಸ್ 15 ಶಾಸಕರಿಗೆ ವೈ ಪ್ಲಸ್ ಭದ್ರತೆಯನ್ನು ನೀಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್